ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಮ್ಮಣ್ಣು ಉಡುಪಿ ತಾಲೂಕು ಮತ್ತು ಜಿಲ್ಲೆ. 1960 ಪಡುತೋಂಸೆ ಗ್ರಾಮದ ಆಗಿನ ಪಂಚಾಯತ್ ಅಧ್ಯಕ್ಷರಾದ ದಿವಂಗತ ಗೋವಿಂದ ಉಡುಪರ ಹಾಗೂ ದಿವಂಗತ ಮುತ್ತ ಸಾಹುಕಾರ್ ಇವರ ಹಾಗೂ ಊರವರ ಮುಂದಾಳತ್ವದಲ್ಲಿ ಸಮಿತಿ ರಚಿಸಿ ಪ್ರೌಢಶಾಲಾ ವಿಭಾಗವನ್ನು ತೆರೆಯಲಾಯಿತು. 1972 ಪ್ರೌಢಶಾಲೆ ಜೊತೆಗೆ ಕಾಲೇಜು ವಿಭಾಗವೂ ಕೂಡ ಸ್ಥಾಪನೆಯಾಯಿತು. ಅಂದಿನ ಪ್ರಾಂಶುಪಾಲರಾದ ದಿವಂಗತ ಅಶೋಕ್ ಕುಮಾರಿ ಇವರ ಕಾರ್ಯಾವಧಿಯಲ್ಲಿ ಕಾಲೇಜು ಸರ್ವಾಂಗೀಣ ಅಭಿವೃದ್ಧಿ ಹೊಂದಿತು. ಪ್ರಸ್ತುತ ಕಾಲೇಜು ಹಾಗೂ ಪ್ರೌಢಶಾಲೆ ಅಧ್ಯಕ್ಷರಾಗಿ ಶ್ರೀಮಾನ್ ರಘುಪತಿ ಭಟ್ ಶಾಸಕರು, ಇವರ ಮುಂದಾಳತ್ವದಲ್ಲಿ ಹಾಗೂ ಕಾಲೇಜು ವಿಭಾಗದ ಉಪಾಧ್ಯಕ್ಷರಾಗಿ ಸತೀಶ್ ಶೆಟ್ಟಿ ಹಾಗೂ ಇನ್ನಿತರ ಸದಸ್ಯರನ್ನು ಒಳಗೊಂಡು ಪ್ರೌಢಶಾಲಾ ವಿಭಾಗದಲ್ಲಿ ನಂದಕಿಶೋರ್ ಕೆ ಉಪಾಧ್ಯಕ್ಷರಾಗಿ ಹಾಗೂ ಇನ್ನಿತರ ಸದಸ್ಯರು ಸಂಸ್ಥೆಯ ಬೆಳವಣಿಗೆಯಲ್ಲಿ ಶ್ರಮಿಸುತ್ತಿದ್ದಾರೆ. ಸುಮಾರು 5,000 ಮಿಕ್ಕಿ ಅಧಿಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೊಂಡ ಹೆಗ್ಗಳಿಕೆ ಈ ಸಂಸ್ಥೆಗಿದೆ. ಪ್ರಸ್ತುತ ಕಾಲೇಜಿನ ಪ್ರಾಂಶುಪಾಲರಾಗಿ ಪದ್ಮಾಕ್ಷಿ ಎಸ್ ಇವರು ಕಾರ್ಯನಿರ್ವಹಿಸುತ್ತಿದ್ದು, ಪ್ರೌಢಶಾಲಾ ವಿಭಾಗದಲ್ಲಿ ಲಿಂಗರಾಜು ಬಿಎಚ್ ಇವರು ಹಾಗೂ ಇವರ ಜೊತೆ ಬೋಧಕೇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. 2014 ರಘುರಾಮ ಶೆಟ್ಟಿ ಇವರ ಮುಂದಾಳತ್ವದಲ್ಲಿ ಸುವರ್ಣ ಸಂಭ್ರಮವನ್ನು ಆಚರಿಸಲಾಯಿತು. ಉತ್ತಮ ಶಾಲಾ ಕಟ್ಟಡ, ಒಳಾಂಗಣ ಮಂದಿರ, ವಿದ್ಯಾರ್ಥಿಗಳ ಕ್ರೀಡೆಯನ್ನು ಪ್ರೋತ್ಸಾಹಿಸಲೆಂದೇ ಇರುವ 6 ಎಕರೆ ವಿಸ್ತೀರ್ಣದ ಆಟದ ಮೈದಾನ, ಸುಮಾರು 5,000 ಪುಸ್ತಕಗಳನ್ನು ಒಳಗೊಂಡಿರುವ ಗ್ರಂಥಾಲಯ ಸೌಲಭ್ಯ, ಕಂಪ್ಯೂಟರ್ ಶಿಕ್ಷಣ, ಈಕೋ ಕ್ಲಬ್, ರೋಟರ್ ಆಕ್ಟ್, ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್, ಇಂಟರ್ ಆಕ್ಟ್, ಶುಲ್ಕ ವಿನಾಯಿತಿ, ದಕ್ಷ ಬೋಧಕ ಸಿಬ್ಬಂದಿ, ಪ್ರಯೋಗಾಲಯ, ಶೈಕ್ಷಣಿಕ ಪ್ರವಾಸಕ್ಕೆ ಅವಕಾಶ, ಶಾಲಾ ಕೈತೋಟ, ದಾನಿಗಳಿಂದ ಉಚಿತ ನೋಟ್ಬುಕ್, ಬ್ಯಾಗ್, ಛತ್ರಿ ಹಾಗೂ ಕಲಿಕೋಪಕರಣಗಳನ್ನು ವಿತರಿಸಲಾಗುತ್ತಿದೆ. ಸಂಸ್ಥೆಯ ವಿದ್ಯಾರ್ಥಿಗಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ಹೆಗ್ಗಳಿಕೆ ಇದೆ. ಪ್ರತಿಭಾ ಕಾರಂಜಿ, ಯಕ್ಷಗಾನ ಮತ್ತು ಮಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನೀಡಿ ತಮ್ಮ ಛಾಪು ಮೂಡಿಸುವ ಮೂಲಕ ತಮ್ಮ ಪ್ರತಿಭೆ ಮೆರೆದಿದ್ದಾರೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ 100% ಫಲಿತಾಂಶ ದಾಖಲಿಸಿ ರಾಜ್ಯಪಾಲರಿಂದ ಪದಕ ಹಾಗೂ ಅಭಿನಂದನಾ ಪತ್ರಗಳನ್ನು ಪಡೆದಿದ್ದು ಕಾಲೇಜಿಗೆ ಒಂದು ಗರಿಮೆ ಹಿರಿಮೆ. ಊರ ಪರವೂರ ವಿದ್ಯಾಭಿಮಾನಿಗಳ ಸಹಕಾರದಿಂದ, ಹಳೆ ವಿದ್ಯಾರ್ಥಿ ಸಂಘ ಮತ್ತು ಶಾಲಾ ಕಾಲೇಜು ಅಭಿವೃದ್ಧಿ ಸಮಿತಿಯ ಸಹಕಾರದಿಂದ ಸಂಸ್ಥೆಯು ಅಭಿವೃದ್ಧಿ ಪಥದತ್ತ ಸಾಗುತ್ತಾ ಇದೆ. ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ಉತ್ತಮ ಫಲಿತಾಂಶದ ಸಾಧನೆಗೈದು ಸಂಸ್ಥೆ ಹೆಸರನ್ನು, ಕೀರ್ತಿಯನ್ನು ಇಮ್ಮಡಿಗೊಳಿಸುವಲ್ಲಿ ಸಹಕರಿಸಿದವರನ್ನು ನೆನಪಿಸುತ್ತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಮ್ಮಣ್ಣು.